ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಈದಿನ ಡಾಟ್ ಕಾಮ್. ನಾನು ಜಿ ಎಂ ಪವಿತ್ರ. ಒಂದ್ ಕಡೆ ಹೊರಗಡೆ ಬಿಸಿಲು ಚುರುಗುಡ್ತಾ ಇದೆ, ಮತ್ತೊಂದ್ ಕಡೆ ಚುನಾವಣೆಯ ಕಾವು ಕೂಡ ಜಾಸ್ತಿ ಆಗ್ತಾ ಇದೆ. ಇದೆರಡರ ಮಧ್ಯೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಬರ ಪರಿಹಾರದ ಕಿಚ್ಚು ಕೂಡ ಹೆಚ್ಚಾಗಿದೆ. ಒಂದ್ ಕಡೆ ಗೃಹ ಸಚಿವ ಅಮಿತ್ ಶಾ ಹಾಗೂ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬರ ಪರಿಹಾರದ ವರದಿ ಸಲ್ಲಿಸುವಾಗ ರಾಜ್ಯ ಸರ್ಕಾರ ತಡ ಮಾಡಿದೆ, ಹೀಗಾಗಿ ಪರಿಹಾರ ಕೊಡೋದಕ್ಕೆ ಆಗಿಲ್ಲ ಅಂತ ಹೇಳಿದ್ದಾರೆ. ಕರ್ನಾಟಕ ಮೇ ಸುಖಾ ಹೈ, ಕೇಂದ್ರ ಸರ್ಕಾರ ಕೋ ಪ್ರಸ್ತಾವ ಬೇತೆ ಬೇತೆ ತೀನ್ ಮಹಿನಾ ಲೇಟ್ ಕರ್ ದಿಯಾ ಔರ್ ಆಜ್ ಸೂಖೆ ಕಿ ಕೇಂದ್ರ ಸರ್ಕಾರ ಕಿ ಸಹಾಯತಾ ಕಿ ದರಖಾಸ್ತ್ ಚುನಾವ ಆಯೋಗ ಮೇ ಪಡಿ ಹೈ. That every penny that is due to Karnataka, every paisa that is due to Karnataka is given and given on time. ಮತ್ತೊಂದ್ ಕಡೆ ರಾಜ್ಯ ಸರ್ಕಾರ 5 ತಿಂಗಳ ಹಿಂದೆನೆ ನಾವು ವರದಿಯನ್ನ ಸಲ್ಲಿಸಿದ್ದೇವೆ ಅಂತ ಹೇಳ್ತಾ ಇದೆ. ಕೆಲವೇ ದಿನಗಳ ಹಿಂದೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಕೇಂದ್ರ ಸರ್ಕಾರ ಬರ ಪರಿಹಾರ ಬಿಡುಗಡೆ ವಿಷಯದಲ್ಲಿ ಯಾವ ರೀತಿ ಅನ್ಯಾಯ ಮಾಡ್ತಾ ಇದೆ ಅಂತ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ರು. ಈಗ ಕೇಂದ್ರದ ಅನ್ಯಾಯವನ್ನ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. NDRF ಅಂದ್ರೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ನಿಧಿಯ ಅಡಿಯಲ್ಲಿ ರಾಜ್ಯಕ್ಕೆ 18,171 ಕೋಟಿ ರೂಪಾಯಿ ಬರ ಪರಿಹಾರವನ್ನ ಕೋರಿ ಕರ್ನಾಟಕ ಸರ್ಕಾರ ಸಲ್ಲಿಸಿದ ಅರ್ಜಿಯನ್ನ ವಿಚಾರಣೆ ನಡೆಸಿದಂತ ಸುಪ್ರೀಂ ಕೋರ್ಟ್ ಎಲ್ಲಾ ವಿಚಾರಗಳಿಗೂ ರಾಜ್ಯಗಳು ನಮ್ಮಲ್ಲಿಗೆ ಬರಬೇಕಾ ಅಂತ ಕೇಂದ್ರ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿತು. ವಾದವನ್ನ ನಾವು ಬಗೆಹರಿಸ್ತೇವೆ, ನೋಟಿಸ್ ಕೊಡಬೇಡಿ ಅಂತ ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ಮನವಿ ಮಾಡಿದೆ. ಜೊತೆಗೆ ನಮ್ಮಿಂದ ತಪ್ಪಾಗಿದೆ ಅಂತ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ ಹೇಳ್ಕೊಂಡಿದ್ದಾರೆ. ಏನಿದು ವಿವಾದ, ಯಾಕೆ ಇಷ್ಟೊಂದು ಹಗ್ಗ ಜಗ್ಗಾಟ? ಈ ವಿಷಯದಲ್ಲಿ ಯಾರು ಸುಳ್ಳು ಹೇಳ್ತಾ ಇದ್ದಾರೆ, ಯಾರು ಸತ್ಯ ಹೇಳ್ತಾ ಇದ್ದಾರೆ, ಯಾರ ವಾದ ಸರಿ ಇದೆ? ಬನ್ನಿ ಈ ವಿಡಿಯೋದಲ್ಲಿ ಇವೆಲ್ಲವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ವೀಕ್ಷಕರೇ, ಬರದ ಸ್ಥಿತಿಯನ್ನ ನಿರ್ವಹಿಸುವ ಸಲುವಾಗಿ 2010ರಲ್ಲಿ UPA ಸರ್ಕಾರ ಬರ ನಿರ್ವಹಣಾ ಕೈಪಿಡಿ ಮಾರ್ಗಸೂಚಿಯನ್ನ ಜಾರಿಗೆ ತಂದಿತ್ತು. ಈ ಕೈಪಿಡಿಯ ಬರ ನಿರ್ವಹಣೆ ಅಧ್ಯಾಯದಲ್ಲಿನ ವಿವರಗಳು ಈ ರೀತಿ ಇದೆ. ಬರ ನಿರ್ವಹಣೆ ಎಂಬುದು ಅತ್ಯಂತ ಸಂಕೀರ್ಣವಾದ ಪ್ರಕ್ರಿಯೆ. ಬರ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಹಲವು ಸಚಿವಾಲಯಗಳ ನಿರಂತರ ಭಾಗವಹಿಸುವಿಕೆ ಅತ್ಯಗತ್ಯ. ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಕೇಂದ್ರದ ಸಂಸ್ಥೆಗಳು ಮತ್ತು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ರಾಜ್ಯದ ಸಂಸ್ಥೆಗಳು ಬರ ನಿರ್ವಹಣೆಯಲ್ಲಿ ಸಕ್ರಿಯವಾಗಿ ಭಾಗಿಯಾಗಿರಬೇಕು. ಬರದ ಸಂದರ್ಭದಲ್ಲಿ ಜನರಿಗೆ ಪಡಿತರ ಮತ್ತು ಔದ್ಯೋಗಿಕ ನೆರವನ್ನು ಒದಗಿಸಬೇಕು. ಜಾನುವಾರುಗಳಿಗೆ ಮೇವನ್ನು ಒದಗಿಸಬೇಕು. ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಹೊಸ ಕೊಳವೆ ಬಾವಿಗಳನ್ನು ಕೊರೆಸಬೇಕು. ಗ್ರಾಮಗಳಿಗೆ ಟ್ಯಾಂಕರ್ ಮೂಲಕ ನೀರನ್ನು ಒದಗಿಸಲು ಕ್ರಮ ಕೈಗೊಳ್ಳಬೇಕು. ಪೌಷ್ಟಿಕಾಂಶದ ಕೊರತೆಯಾಗದಂತೆ ಕ್ರಮ ತೆಗೆದುಕೊಳ್ಬೇಕು. ಜನರು ಗುಳೆ ಹೋಗೋದನ್ನ ತಡೀಬೇಕು. ಬೆಳೆ ನಷ್ಟವಾಗಿದ್ರೆ ಬೇಸಾಯದ ವೆಚ್ಚವನ್ನು ಸಹ ಭರಿಸಬೇಕು. ಇವು ಬರ ನಿರ್ವಹಣೆ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾದಂಥ ಪರಿಹಾರ ಕ್ರಮಗಳು. ಅಂದ್ರೆ 2010ರಲ್ಲಿ ಜಾರಿಗೆ ತಂದಿದ್ದ ಕೈಪಿಡಿಯ ಪ್ರಕಾರ ಬರ ನಿರ್ವಹಣೆಯ ಹೊಣೆಗಾರಿಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡದ್ದು ಅಂತ ಇತ್ತು. ಹೀಗಾಗಿನೇ ಎರಡೂ ಸರ್ಕಾರಗಳ ಸಂಸ್ಥೆಗಳು ಬರ ನಿರ್ವಹಣೆಯಲ್ಲಿ ಸಕ್ರಿಯವಾಗಿ ಭಾಗಿಯಾಗಬೇಕು ಎಂಬುದನ್ನು ಈ ಕೈಪಿಡಿಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿತ್ತು. ಆದರೆ BJP ನೇತೃತ್ವದ NDA ಸರ್ಕಾರ 2016ರಲ್ಲಿ ಈ ನಿಯಮವನ್ನು ಬದಲಾಯಿಸಿಬಿಡ್ತು. ಬರ ನಿರ್ವಹಣೆಯ ಸಂಪೂರ್ಣ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು ಅಂತ ನಿಯಮಕ್ಕೆ ಬದಲಾವಣೆ ತರಲಾಯಿತು. 2016ರಲ್ಲಿ ಜಾರಿಗೆ ತಂದಿದ್ದಂಥ ಈ ನಿಯಮಗಳಿಗೆ 2020ರಲ್ಲಿ ಮತ್ತೆ ತಿದ್ದುಪಡಿ ಮಾಡಲಾಯಿತು. 2023ರಲ್ಲಿ ಆ ವರ್ಷದ ಬರ ನಿರ್ವಹಣೆಗೆ ಅಂತಾನೆ ಮತ್ತೆ ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿತ್ತು. ಬರ ನಿರ್ವಹಣೆಯ ಪ್ರಾಥಮಿಕ ಜವಾಬ್ದಾರಿ ರಾಜ್ಯ ಸರ್ಕಾರಗಳದ್ದು ಮಾತ್ರ ಅಂತ. ರಾಜ್ಯ ಸರ್ಕಾರವು ಕೈಗೊಳ್ಳುವಂತಹ ಪರಿಹಾರ ಕಾರ್ಯಗಳಿಗೆ ಕೇಂದ್ರವು ನೆರವಾಗಬಹುದು ಅಷ್ಟೆ. ಬರ ಪರಿಸ್ಥಿತಿಯನ್ನು ಎದುರಿಸುವಲ್ಲಿ ರಾಜ್ಯ ಸರ್ಕಾರಗಳಿಗೆ ಪಡಿತರ ಮತ್ತು ಹಣಕಾಸು ನೆರವನ್ನು ಒದಗಿಸಬಹುದಷ್ಟೆ. ರಾಜ್ಯದಲ್ಲಿ ತೀವ್ರ ಬರದ ಸ್ಥಿತಿ ಇದ್ದಾಗಷ್ಟೇ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರದ ನೆರವನ್ನು ಕೋರಬೇಕು ಅಂತ 2023ರಲ್ಲಿ ಹೊರಡಿಸಲಾದ ನೂತನ ಕೈಪಿಡಿ ಹೇಳುತ್ತೆ. 2010ರಲ್ಲಿ UPA ಸರ್ಕಾರ ಹೊರಡಿಸಿದ್ದಂಥ ಕೈಪಿಡಿ ಪ್ರಕಾರ ಎಲ್ಲಾ ಪರಿಹಾರ ಕಾರ್ಯಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೈಗೊಳ್ಳಬೇಕು ಅಂತ ಇತ್ತು. ಆದರೆ ಈಗಿನ BJP ನೇತೃತ್ವದ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಕೈಪಿಡಿ ಪ್ರಕಾರ ಈ ಎಲ್ಲಾ ಕಾರ್ಯಗಳನ್ನು ರಾಜ್ಯ ಸರ್ಕಾರವೇ ಕೈಗೊಳ್ಳಬೇಕು. ಮತ್ತೊಂದು ಸಂಗತಿ ಏನಪ್ಪ ಅಂತಂದ್ರೆ, ಈ ಪರಿಹಾರ ಕಾರ್ಯಗಳನ್ನ ರಾಜ್ಯ ಸರ್ಕಾರ ತನ್ನಲ್ಲಿರುವಂತಹ SDRF ಅಂದ್ರೆ ರಾಜ್ಯ ವಿಪತ್ತು ನಿರ್ವಹಣಾ ನಿಧಿಯ ಮೂಲಕ ಕೈಗೊಳ್ಳಬೇಕು. ಆ ಹಣ ಸಾಲದೇ ಇದ್ರೆ ಕೇಂದ್ರ ಸರ್ಕಾರದ NDRF ಅಂದ್ರೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ನಿಧಿಯಿಂದ ನೆರವನ್ನ ಒದಗಿಸಬೇಕು. ಈ ಎರಡೂ ನಿಧಿಗಳ ಹಣ ಸಾಲದೇ ಇದ್ದಾಗ ಇತರೆ ಯೋಜನೆಗಳ ಹಣವನ್ನ ಅತ್ಯಗತ್ಯದ ಪ್ರಮಾಣದಲ್ಲಿ ಮಾತ್ರ ಬರ ಪರಿಹಾರ ಕಾರ್ಯಗಳಿಗೆ ಬಳಸ್ಕೊಳ್ಬೇಕು ಅಂತ 2010ರ ಕೈಪಿಡಿಯಲ್ಲಿ ಸೂಚಿಸಲಾಗಿತ್ತು.
ಆದರೆ 2023 ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಹೊರಡಿಸಲಾದ ಕೈಪಿಡಿಯಲ್ಲಿ ಬರ ಪರಿಹಾರಕ್ಕೆ SDRF ಹಣ ಸಾಲದೇ ಇದ್ರೆ ಮಾತ್ರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಬೇಕು, ಹಣಕಾಸು ನೆರವನ್ನು ಒದಗಿಸಬೇಕು ಅಂತ ಕೋರಬೇಕು. ಆದರೆ ಪರಿಹಾರ ಒದಗಿಸುವ ಅಥವಾ ಮನವಿಯನ್ನು ತಿರಸ್ಕರಿಸುವ ಅಧಿಕಾರ ಕೇಂದ್ರದ್ದು ಅಂತ ಇದರಲ್ಲಿ ವಿವರಿಸಲಾಗಿದೆ. ಹೀಗೆ ಒಂದು ಕಡೆ NDRF ಮೂಲಕ ರಾಜ್ಯಗಳಿಗೆ ಬರ ಪರಿಹಾರದ ನೆರವನ್ನು ಕೇಂದ್ರವು ಒದಗಿಸಬೇಕು ಅಂತ ಹೇಳ್ತಾನೆ, ಇನ್ನೊಂದು ಕಡೆ ಪರಿಹಾರವನ್ನು ನೀಡೋದಕ್ಕೆ ತಾನು ಬದ್ಧವಾಗಿರಬೇಕಿಲ್ಲ ಅಂತ ಕೇಂದ್ರ ಸರ್ಕಾರದ ನಿಯಮಗಳು ಹೇಳುತ್ತೆ. 2016 ಈ ನಿಯಮಗಳಿಗೆ ಬದಲಾವಣೆ ತರುವಾಗ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಅದಕ್ಕೆ ತೀವ್ರ ಆಕ್ಷೇಪವನ್ನು ಸಹ ವ್ಯಕ್ತಪಡಿಸಿತ್ತು. ಆದರೆ ಅದನ್ನು ಕಡೆಗಣಿಸಿ ನೂತನ ನಿಯಮಗಳನ್ನು ಜಾರಿಗೆ ತರಲಾಗಿತ್ತು. ಆಶ್ಚರ್ಯ ಏನಪ್ಪ ಅಂತಂದರೆ 2020 ಮತ್ತೆ ಆ ನಿಯಮಗಳಿಗೆ ಬದಲಾವಣೆ ತರುವಾಗ ರಾಜ್ಯದ BJP ಸರ್ಕಾರವು ಸಹ ಆಕ್ಷೇಪಗಳನ್ನು ದಾಖಲಿಸಿತ್ತು. ಆಗಲೂ ಸಹ ಅದನ್ನು ಕಡೆಗಣಿಸಿ ನೂತನ ನಿಯಮಗಳನ್ನು ಜಾರಿಗೆ ತರಲಾಗಿತ್ತು. ಈ ಎಲ್ಲ ಬದಲಾವಣೆಗಳ ಕಾರಣದಿಂದಾನೇ ಬರ ನಿರ್ವಹಣೆಯ ಸಂಪೂರ್ಣ ಹೊಣೆ ರಾಜ್ಯ ಸರ್ಕಾರಗಳ ಹೆಗಲ ಮೇಲೆ ಬಿದ್ದಿದ್ದು. ಕೇಂದ್ರ ಸರ್ಕಾರವು ಪರಿಹಾರವನ್ನು ಕೊಡಬೇಕೋ ಅಥವಾ ತಿರಸ್ಕರಿಸಬೇಕೋ ಎಂಬ ನಿರ್ಧಾರವನ್ನು ಕೈಗೊಳ್ಳುವ ಅಧಿಕಾರವನ್ನು ಹೊಂದಿದೆ. ಬರ ಪರಿಹಾರಕ್ಕೆ ಹಣಕಾಸು ನೆರವು ಒದಗಿಸುವಂತೆ ರಾಜ್ಯ ಸರ್ಕಾರವು ಹಲವು ಬಾರಿ ಮನವಿ ಮಾಡಿದ್ರೂ ಕೂಡ ಕೇಂದ್ರ ಸರ್ಕಾರ ಪರಿಹಾರ ನೀಡ್ತಿಲ್ಲ ಅಂತ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕಕ್ಕೆ ನಾವು ಯಾವುದೇ ಹಣ ನೀಡಬೇಕಾಗಿಲ್ಲ ಅಂತ ಹೇಳಿದರು. ಬರ ನಿರ್ವಹಣೆಯ ಕೈಪಿಡಿಯ ನಿಯಮಗಳ ಆಧಾರದಲ್ಲೇ ನಿರ್ಮಲಾ ಸೀತಾರಾಮನ್ ಅವರು ಹಾಗೆ ಪ್ರತಿಪಾದಿಸಿದರು. ಪ್ರಾಕೃತಿಕ ವಿಕೋಪಗಳ ನಿರ್ವಹಣೆಗೆ ಕೇಂದ್ರ ಸರ್ಕಾರವು NDRF ಅಡಿಯಲ್ಲಿ ನಿಧಿಯನ್ನು ತೆಗೆದಿರಿಸುತ್ತೆ. ರಾಜ್ಯಗಳಿಂದ ಸಂಗ್ರಹಿಸಿದ ತೆರಿಗೆ ಹಣದಲ್ಲೇ ಒಂದು ಭಾಗವನ್ನು NDRF ಅಂತ ಮೀಸಲಾಗಿರಿಸುತ್ತೆ. ಹಣಕಾಸು ಆಯೋಗವು ನಿಗದಿ ಮಾಡಿದಂಥ ಪ್ರಮಾಣದಲ್ಲಿ NDRF ನಿಧಿಯ ಸ್ವಲ್ಪ ಪ್ರಮಾಣವನ್ನು ರಾಜ್ಯ ಸರ್ಕಾರಗಳಿಗೆ ಹಂಚಿಕೆ ಮಾಡುತ್ತೆ. 14 ಹಣಕಾಸು ಆಯೋಗವು ಕರ್ನಾಟಕಕ್ಕೆ 2023-24 ಸಾಲಿನಲ್ಲಿ 929 ಕೋಟಿ ರೂಪಾಯಿಯನ್ನು ಈ ನಿಧಿಯ ಅಡಿ ಒದಗಿಸಬೇಕು ಅಂತ ಹೇಳಿತ್ತು. ಅದರಲ್ಲಿ ತನ್ನ ಪಾಲಿನ 697.60 ಕೋಟಿಯನ್ನು ಕರ್ನಾಟಕಕ್ಕೆ ಬಿಡುಗಡೆ ಮಾಡಲಾಗಿದೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಕೇಂದ್ರ ಸರ್ಕಾರದ್ದೇ ನಿಯಮಗಳ ಪ್ರಕಾರ ರೈತರಿಗೆ ಪರಿಹಾರ ಮತ್ತು ಇತರ ಪರಿಹಾರ ಕಾರ್ಯಗಳಿಗೆ 18,171 ಕೋಟಿ ರೂಪಾಯಿ ನೆರವನ್ನು ನೀಡಿ ಅಂತ ರಾಜ್ಯ ಸರ್ಕಾರ ಕೇಳಿದೆ. 2023-24 ಸಾಲಿನ SDRF ನಿಧಿಯಲ್ಲಿ 929 ಕೋಟಿಯಷ್ಟಿದೆ. ಈ ಹಣವನ್ನು ಬೆಳೆ ಪರಿಹಾರಕ್ಕೆ ಒದಗಿಸೋಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಕುಡಿಯುವ ನೀರು, ಕೊಳವೆ ಬಾವಿ, ಮೇವು, ಗೋಶಾಲೆಗಳ ಸ್ಥಾಪನೆಗೆ ಒದಗಿಸೋಕ್ಕೂ ಸಹ ಸಾಲ್ತಾ ಇಲ್ಲ. ಹೀಗಾಗಿನೇ NDRF ನಿಧಿಯಿಂದ ಹೆಚ್ಚಿನ ನೆರವನ್ನು ಒದಗಿಸಿ ಅಂತ ರಾಜ್ಯ ಸರ್ಕಾರ ಕೇಳ್ತಾ ಇದೆ. ಆದರೆ ಕರ್ನಾಟಕಕ್ಕೆ SDRF ಅಡಿ ನಾವು ಒದಗಿಸಬೇಕಾಗಿರುವಂಥ 697.60 ಕೋಟಿಯನ್ನು ಒದಗಿಸಿದ್ದೇವೆ, ನಮ್ಮಿಂದ ಯಾವುದೇ ಬಾಕಿ ಇಲ್ಲ, ಆ ಹಣದಲ್ಲೇ ಪರಿಹಾರ ಕಾರ್ಯ ನಡೆಸಿ ಅಂತ ಕೇಂದ್ರ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಬರ ನಿರ್ವಹಣೆಗೆ NDRF ನಿಧಿಯಿಂದ ಹಣ ಒದಗಿಸಬೇಕಿದ್ರೂ ಕೂಡ ಕರ್ನಾಟಕದಲ್ಲಿ ತೀವ್ರ ಬರ ಇದೆ ಎಂಬುದನ್ನು ಕೇಂದ್ರವು ಪರಿಗಣಿಸದೇನೆ ಇರುವಂಥ ಕಾರಣಕ್ಕೆ ಪರಿಹಾರದ ಹಣವನ್ನು ನೀಡ್ತಾ ಇಲ್ಲ. ಇದೇ ಕಾರಣಕ್ಕೆ ರಾಜ್ಯ ಸರ್ಕಾರ ನಮಗೆ ಬರ ಪರಿಹಾರ ನೀಡಿ ಅಂತ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು. ಇಷ್ಟು ದಿನ ಹಿಟ್ ಅಂಡ್ ರನ್ ಹೇಳಿಕೆ ಕೊಡ್ತಾ ಜನರ ಹಾದಿ ತಪ್ಪಿಸ್ತಾ ಇದ್ದಂಥ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಇಷ್ಟೆಲ್ಲ ಆದಮೇಲೂ ಕೂಡ ಕೇಂದ್ರ ಸರ್ಕಾರ ತನ್ನ ಪಟ್ಟನ ಬದಲಾಯಿಸ್ತಾ ಇಲ್ಲ. ಬರ ಪರಿಹಾರ ಕೊಡುವ ವಿಚಾರದಲ್ಲಿ ಚುನಾವಣಾ ಆಯೋಗದ ನೀತಿ ಸಂಹಿತೆ ಅಡ್ಡಿಯಾಗಿದೆ. ಬರ ಪರಿಹಾರ ನೀಡೋಕೆ ಹೈ ಪವರ್ ಕಮಿಟಿ ಸಭೆ ನಡೆಸಬೇಕು, ಸಭೆ ನಡೆಸೋಕೆ ಚುನಾವಣಾ ಆಯೋಗ ಅನುಮತಿ ನೀಡ್ತಾ ಇಲ್ಲ. ಈ ಬಗ್ಗೆ ನಾವು ಪತ್ರ ಬರೆದಿದ್ದೇವೆ, ಆದರೆ ಚುನಾವಣಾ ಆಯೋಗ ಅನುಮತಿ ನೀಡಿಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಹೊಸ ರಾಗ ತೆಗೆದಿದ್ದಾರೆ. ರಾಜ್ಯದಲ್ಲಿ ಕುಡಿಯುವ ನೀರು ಹಾಗೂ ಮೇವಿನ ಸಮಸ್ಯೆ ಇದೆ. ಕಾನೂನಿನಲ್ಲಿ ಬರ ಪರಿಹಾರ ಕೊಡುವ ಅವಕಾಶ ಇದ್ರೂ ಸಹ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ಮೇಲೆ ನೆಪ ಹೇಳ್ತಾ ಇದೆ. ಹೀಗಾಗಿ ಹೈ ಪವರ್ ಕಮಿಟಿ ಮೀಟಿಂಗ್ ಮಾಡೋಕೆ ಚುನಾವಣಾ ಆಯೋಗ ನಿರ್ದೇಶನ ನೀಡಬೇಕು. ಅಲ್ಲದೆ ತಕ್ಷಣವೇ ಬರ ಪರಿಹಾರ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕು ಅಂತ ಕಾಂಗ್ರೆಸ್ ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಟ್ಟಿದೆ. ಬರ ಪರಿಹಾರ ಬಿಡುಗಡೆ ವಿಷಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಸಮರ ನಡೀತಾನೇ ಇದೆ. ಆದರೆ ಇವರ ಮಧ್ಯೆ ಬರದಿಂದ ತತ್ತರಿಸುವ ನಮ್ಮ ರೈತರು ಮಾತ್ರ ಹೈರಾಣಾಗಿದ್ದಾರೆ. ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕೊಡಬೇಕಾಗಿದ್ದಂಥ ಬರ ಪರಿಹಾರವನ್ನು ಕೊಡತ್ತಾ ಇಲ್ವಾ ಅಥವಾ ಸುಳ್ಳು ಹೇಳ್ತಾನೆ ಕಾಲ ಕಳೆಯತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.